ಎಲ್ಲರಿಗೂ ನಮಸ್ಕಾರ ನಾನು ಸಹನಾ ಕುಮಾರಿ ಒಲಿಂಪಿಯನ್ ನಾನು ಇಲ್ಲಿ ಆಳ್ವಾಸ್ ಫೌಂಡೇಶನ್ನಲ್ಲಿ ನಿರಾಮಯ ಹಾಸ್ಪಿಟಲಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬಂದಿದ್ದೆ ನಾನು ಇದ್ರ ಬಗ್ಗೆ ಹೇಳೋದಾದರೆ ತುಂಬ ವಿವರವಾಗಿ ಹೇಳಬೇಕಾಗುತ್ತೆ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ನಾನು ಹೇಳಬೇಕಂದ್ರೆ ಇಲ್ಲಿ ಯಾರು ಟ್ರೀಟ್ಮೆಂಟ್ ತಗೊಂಡವ್ರು ಸಹ ಯಾರಿಗೂ ಟ್ರೀಟ್ಮೆಂಟ್ ಫಲಿಸದೇ ಹೋಗೋದು ತುಂಬ ಕಷ್ಟನೇ ಯಾಕಂದರೆ ಅಷ್ಟು ಚೆನ್ನಾಗುಂಟು ಟ್ರೀಟ್ಮೆಂಟು ಆ್ಯಂಡ್ ಡಾಕ್ಟರ್ಸ್ ಆರ್ ರಿಯಲಿ ಗುಡ್ ಅವರು ಎಲ್ಲದಕ್ಕೂ ಬಂದು ಕೇಳ್ತಿರ್ತಾರೆ ಏನು ನಿಮಗೆ ಆಗಿದೆ ಏನು ಈಗ ಹೇಗೆ ರಿಕವರಿ ಉಂಟು ಆಮೇಲೆ ಡಾಕ್ಟರ್ ಸೀನಿಯರ್ ಡಾಕ್ಟರ್ ಸೂರ್ಯಕ ಮೇಡಮ್ ಅಂತ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗೆ ಈ ಫೆಸಿಲಿಟೀಸ್ ಇದ್ದದ್ದು ನನಗೂ ಗೊತ್ತಿರಲಿಲ್ಲ ಸೊ ನಾನು ಹಾಗೆ ನಾನು ಕ್ಯಾಶುವಲ್ ಆಗಿ ಕೇಳಿದೆ ನಿಮ್ಮಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಉಂಟಂತ ಸೊ ಅವ್ರು ನನಗೆ ಸಜೆಸ್ಟ್ ಮಾಡಿ ಇಲ್ಲಿ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಉಂಟಂತೇಳಿ ಸೊ ಇದಾದಮೇಲೆ ನನಗೆ ಐಡಿಯಾಸ್ ಬಂತು ಯಾಕೆ ನಾವು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಯಾಕೆ ಈ ಟ್ರೀಟ್ಮೆಂಟ್ ತಗೊಳ್ಬಾರ್ದು ಸೊ ಎಲ್ಲರೂ ಅದೇ ನೆನೆಸ್ತಾರೆ ಫಿಸಿಯೋ ಈಸ್ ವರ್ಕಿಂಗ್ ಫಾರ್ ಇಂಟರ್ನ್ಯಾಷನಲ್ ಅಥ್ ಎಲ್ಲ ಕಡೆ ಹೋದರೂ ಸಹ ನಾವು ಫಿಸಿಯೋ ಇಲ್ಲ ಡಾಕ್ಟರ್ ರೆಕಮೆಂಡ್ ಮಾಡಿ ಬಟ್ ವೈ ಕಾಂಟ್ ಆಯುರ್ವೇದ ಯಾಕಂದರೆ ಆಯುರ್ವೇದ ಇಸ್ ಏನ್ಷಿಯಂಟಿಂದ ನಾವು ನೋಡ್ತಾ ಬಂದಿದ್ದೇವೆ ಆಯುರ್ವೇದಿಕ್ ಅಂತ ಸೊ ಯಾಕೆ ಅದನ್ನು ನಾವು ಫಾಲೋ ಮಾಡಲ್ಲ ಬಿಕಾಸ್ ಓನ್ಲಿ ನನಗೆ ಅನಿಸೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ತುಂಬ ಒಳ್ಳೆ ಹಾಸ್ಪಿಟಲ್ಸ್ ತುಂಬ ಡಾಕ್ಟರ್ಸ್ ಇದೆ ಬಟ್ ಸ್ಪೋರ್ಟ್ಸ್ ಮ್ಯಾನ್ ಯಾರು ರೆಕಮೆಂಡೇಷನ್ಗೆ ಹೋಗಲ್ಲ ಸೊ ನನ್ನ ಪ್ರಕಾರ ಇಲ್ಲಿ ನಾವು ಏನು ಟ್ರೀಟ್ಮೆಂಟ್ ತಗೊಂಡಿದ್ದೇವೆ ಇದು ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅವರು ತಗೊಳ್ಬೇಕು ಯಾಕಂದರೆ ನಾವೀಗ ನೋಡಿದರೆ ಈಗ ನಾವು ಥ್ರೂ ಔಟ್ ಇಯರ್ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೇವೆ ನಮ್ಮ ನೀ ಪೇನ್ ಆಗ್ತಿರುತ್ತೆ ಆ್ಯಂಕಲ್ ಪೇನ್ ಆಗುತ್ತೆ ಬ್ಯಾಕ್ ಪೇನ್ ಆಗುತ್ತೆ ವೈ ಬಿಕಾಸ್ ದ ಲುಬ್ರಿಕೆಂಟ್ಸ್ ಇಸ್ ವೆರಿ ಲೆಸ್ ನಮ್ಮ ಬೋನ್ಸ್ ಎಲ್ಲ ಲುಬ್ರಿಕೆಂಟ್ಸ್ ಇರಲ್ಲ ಸೊ ಅದಕ್ಕಾಗಿ ನಮ್ಮ ಪೇನ್ ಬರುತ್ತೆ ಸೊ ವೈ ಕಾಂಟ್ ವಿ ಸರ್ವಿಸ್ ಅವರ್ ಬಾಡಿ ಸೊ ಇವಾಗ ನಾವು ನೋಡಿದರೆ ಸೊ ಕಾರಿಗೆ ನಾವು ಯಾವಾಗಲೂ ಸರ್ವಿಸ್ ಕೊಡ್ತಾರೆ ವಿದಿನ್ 6 ಮಂತ್ಸ್ ಅವ್ರು ಲೈಕ್ ಇಯರ್ಲಿ ನಾವು ಸರ್ವಿಸ್ ಕೊಡ್ತಾ ಇರ್ತೀವಿ ವೈ ಓನ್ಲಿ ಕಾರ್ ಸೈಕಲ್ಗೂ ನಾವು ಸರ್ವಿಸ್ ಮಾಡ್ತಿರ್ತೀವಿ ಆಯಿಲಿಂಗ್ ಮಾಡ್ತಿರ್ತೀವಿ ಫಾರ್ ಓನ್ಲಿ ಫಾರ್ ಪೆಡ್ಲಿಂಗ್ ನಾಟ್ ಪೆಟ್ರೋಲ್ ಬಟ್ ಪೆಡ್ಲಿಂಗಾಗಿ ನಾವು ಸೈಕಲ್ಗೆ ಆಯಿಲ್ ಮಾಡ್ತಿದ್ದೆ ಬಟ್ ನಾವು ನಮ್ಮ ಸೆಲ್ಫಿಗೆ ನಾವು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾವು ಅದನ್ನು ನಾವು ಯೂಸೇ ಮಾಡಿಲ್ಲ ಆ್ಯಕ್ಚುಲಿ ಆಯುರ್ವೇದಿಕ್ ಸಿಸ್ಟಮ್ ಏನುಂಟು ಅದಕ್ಕೆ ಏನು ನಮ್ಗೆ ಬೆನಿಫಿಟ್ ಆಗ್ತುಂಟು ಸೊ ಯಾರು ಅದನ್ನು ತಿಳ್ಕೊಂಡೇ ಇಲ್ಲ ಇನ್ನೂ ಕರೆಕ್ಟಾಗಿ ಡೀಟೇಲ್ಸ್ ಆಗಿ ಸೊ ಇದರಿಂದ ನಾನೇನು ಹೇಳೋದಂದರೆ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ ಅಲ್ಲ ಕಾಮನ್ ಮ್ಯಾನೂ ಆಗಲಿ ಸೊ ಅವರಿಗೂ ನಾನು ಅದೇ ಸಜೆಸ್ಟ್ ಮಾಡ್ತೇನೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಇದು ಪಂಚಕರ್ಮ ಟ್ರೀಟ್ಮೆಂಟ್ ತುಂಬ ಚೆನ್ನಾಗುಂಟು ಸೊ ನಮಗೆ ಯಾವುದು ನಮ್ಮ ಬಾಡಿಯಲ್ಲಿ ಏನು ಪ್ರಾಬ್ಲಮ್ ಉಂಟು ಅದನ್ನೆಲ್ಲ ನೀಟಾಗಿ ಐಡೆಂಟಿಫೈ ಮಾಡ್ತಾರೆ ಅದರ ಮೇಲೆ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನನಗೆ ಇದರಿಂದ ತುಂಬ ಸ್ಟ್ರೆಸ್ ಇತ್ತು ಆ್ಯಕ್ಚುಲಿ ಸೊ ತುಂಬ ಹೀಲ್ ಪೇನ್ ಇತ್ತು ಬ್ಯಾಕ್ ಪೇನ್ ಹೆಡ್ಏಕ್ ತುಂಬ ಪ್ರಾಬ್ಲಮ್ ನಮಗೆ ಇತ್ತು ಆದರೂ ಬಟ್ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡೇ ಬಂದೆ ಇಷ್ಟು ವರ್ಷ ಸೊ ಇವಾಗ ನಮಗೆ ಅನಿಸ್ತುಂಟು ಸೊ ನಾನು ಈ ಸರ್ವಿಸನ್ನು ಮೊದಲೇ ಆಯುರ್ವೇದಿಕ್ ನಾನು ಈ ಟ್ರೀಟ್ಮೆಂಟ್ ತಗೊಂಡಿದ್ದರೆ ನಾನು ತುಂಬ ಚೆನ್ನಾಗಿ ಇನ್ನೂ ಪರ್ಫಾರ್ಮ್ ಮಾಡ್ಬೋದಿತ್ತು ನಂದು ಬೆಟರ್ ಏನು ಪರ್ಫಾರ್ಮೆನ್ಸ್ ಅದಕ್ಕಿಂತ ನಾನು ಬೆಟರ್ ಮಾಡ್ಬೋದಿತ್ತು ಸೊ ನಾನು ಈಗ ಬರುವ ಅಪ್ಕಮಿಂಗ್ ಅಥ್ಲೀಟ್ಸ್ಗೆ ಎಲ್ಲರಿಗೂ ಅದೇ ಸಜೆಸ್ಟ್ ಮಾಡ್ತೇನೆ ಪ್ಲೀಸ್ ನೀವು ನಮ್ಮ ಆಳ್ವಾಸ್ ಸರ್ದು ಏನು ನಮ್ಮ ಫೌಂಡೇಶನಲ್ಲಿ ಇಷ್ಟು ಚೆನ್ನಾಗಿ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ಅದರ ಬೆನಿಫಿಟ್ ತಗೊಳ್ಳಿ ಸೊ ಎಲ್ಲ ಕಡೆ ನಾವು ಎಲ್ಲೆಲ್ಲೋ ಹೋಗ್ತಿರ್ತೀವಿ ಥ್ರೂ ಔಟ್ ಆಫ್ ನಮ್ಮದು ಕರ್ನಾಟಕ ಬಿಟ್ಟು ಔಟ್ ಆಫ್ ಮ್ಯಾಂಗ್ಳೂರ್ ಬಿಟ್ಟು ಹೋಗ್ತೀವಿ ಬಟ್ ನಾವು ನಮ್ಮ ಊರಲ್ಲಿದ್ದದ ಫೆಸಿಲಿಟೀಸ್ ನಾವು ಯೂಸೇ ಮಾಡಲ್ಲ ಸೊ ಎಷ್ಟೋ ಜನ ಡಾಕ್ಟರ್ಸ್ ಇಲ್ಲಿ ಕಲೀಲಿಕ್ಕೆ ಬರ್ತಾರೆ ಬಿಕಾಸ್ ದಿಸ್ ಇದು ಇನ್ಸ್ಟಿಟ್ಯೂಟ್ ಅಷ್ಟು ಚೆನ್ನಾಗಿ ಉಂಟು ಅದಕ್ಕೆ ಎಲ್ಲರೂ ಕಲೀಲಿಕ್ಕೆ ಬರ್ತಾರೆ ಇಲ್ಲೇ ಚೆನ್ನಾಗಿ ಡಾಕ್ಟರ್ಸ್ ಆಗಿ ಹೋಗಿದ್ದಾರೆ ಸೊ ಬಟ್ ನಾವು ಆ್ಯಸ್ ಎ ಅಥ್ಲೀಟ್ ನಾವು ಇನ್ನೂ ಬಂದೇ ಇಲ್ಲ ಸೊ ನಾನು ಎಲ್ಲರಿಗೂ ಅದೇ ಸಜೆಸ್ಟ್ ಮಾಡ್ತೇನೆ ಎಲ್ಲರೂ ಬನ್ನಿ ಫೆಸಿಲಿಟೀಸನ್ನು ಯೂಸ್ ಮಾಡಿ ಪ್ಲೀಸ್ ನಿಮ್ಮ ಬಾಡಿಯನ್ನು ನೀವು ಸರ್ವಿಸ್ ಮಾಡು ನಿಮ್ಮ ಹೆಲ್ತ್ ನೀವು ಅಂಡರ್ಸ್ಟ್ಯಾಂಡ್ ಮಾಡು ನೋ ಒನ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಸೊ ನಿಮ್ಮ ಬಾಡಿ ಅಂಡರ್ಸ್ಟ್ಯಾಂಡ್ ಮಾಡಿ ಆ ಪೇನ್ ಏನು ಸ್ಟಾರ್ಟ್ ಆಗಿದೆ ಅದನ್ನು ನಾವು ರಿಕವರ್ ಮಾಡ್ತಾ ಹೋದರೆ ಫಿಟ್ ಆ್ಯಂಡ್ ಫೈನ್ ಎಲ್ಲರೂ ಇರ್ಬೋದು ಥ್ಯಾಂಕ್ ಯು